யாவள பராணி ராணி ரசிகர ராணி மாராணி நானே கணி ಸೋಷಿಯಲ್ ಮೀಡಿಯಾದಲ್ಲಿ ಅಪಾರ ಸಂಖ್ಯೆಯಲ್ಲಿ ಫಾಲೋವರ್ಸ್ ಹೊಂದಿರುವ ಸೋನು ಶ್ರೀನಿವಾಸ್ ಗೌಡ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ಮೇಲೆ ಹಲವು ರೀತಿಯಲ್ಲಿ ಬದಲಾಗಿದ್ದಾರಂತೆ. ಮೊದಮೊದಲು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಹಾಕಿದ್ರೂ ಟ್ರೋಲ್ ಆಗುತ್ತಿದ್ರು, ನೆಗೆಟಿವ್ ಕಮೆಂಟ್ ಮಾಡಲಾಗುತ್ತಿತ್ತು. ಆದರೆ ಇದೀಗ ನೆಗೆಟಿವ್ ಕಮೆಂಟ್ ಮಾಡುವವರ ಸಂಖ್ಯೆ ಸಾಕಷ್ಟು ಇಳಿಮುಖವಾಗಿದೆಯಂತೆ. ಈ ಕುರಿತು ಮಾತನಾಡಿರುವ ಅವರು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ನಂತರ ಪೋಸ್ಟ್ ಹಾಕಿದ್ದೆ, ನನ್ನನ್ನು ಜನರು ಎಷ್ಟು ಪ್ರೀತಿಸುತ್ತಿದ್ದಾರೆ ಎಂದು ಗೊತ್ತಾಯಿತು. ನೆಗೆಟಿವ್ ಕಮೆಂಟ್ ಒಂದೆರಡು ಬಂದಿರಬಹುದು, ಆದರೆ ಪಾಸಿಟಿವ್ ಆಗಿ ವಿಶ್ ಮಾಡಿದವರೇ ಹೆಚ್ಚು. ನೆಗೆಟಿವ್ ಕಮೆಂಟ್ಗೆ ನಾನು ಮೊದಲಿನಿಂದಲೂ ಕೇರ್ ಮಾಡ್ತಿರಲಿಲ್ಲ, ಈಗಲೂ ಮಾಡಲ್ಲ. ನಾನು ಹೇಗೆ ಎನ್ನುವುದು ನನ್ನನ್ನು ಪ್ರೀತಿಸುವವರಿಗೆ ಗೊತ್ತಿದೆ ಎಂದಿದ್ದಾರೆ ಸೋನು ಗೌಡ. ಬಿಗ್ ಬಾಸ್ OTT ಸ್ಪರ್ಧೆ ಸೋನು ಶ್ರೀನಿವಾಸ್ ಗೌಡ ಅವರ ಖಾಸಗಿ ವಿಡಿಯೋ ಕುರಿತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗಿತ್ತು. ಅವರು ಬಿಗ್ ಬಾಸ್ ಮನೆಗೆ ಹೋದಾಗ ಆ ಕುರಿತು ಬಹಿರಂಗವಾಗಿ ಹೇಳಿಕೊಂಡಿದ್ರು, ಅಲ್ಲದೆ ಆ ಹುಡುಗನ ಬಳಿ ಮತ್ತೊಂದು ವಿಡಿಯೋ ಇರುವುದಾಗಿ ತಿಳಿಸಿದ್ರು. ಈ ವಿಷಯ ಕೇಳಿದ ಬಿಗ್ ಬಾಸ್ ಮನೆಗೆ ಶಾಕ್ಗೆ ಒಳಗಾಗಿತ್ತು. ಈ ಕುರಿತು ಸೋನು ಮತ್ತೆ ಮಾತನಾಡಿದ್ದಾರೆ, ಖಾಸಗಿ ಸಂಗತಿಗಳು ಅಂದರೆ ಇಬ್ಬರಲ್ಲೇ ಇರಬೇಕಾದದ್ದು, ಆದರೆ ಆ ಹುಡುಗ ನಂಬಿಕೆಗೆ ದ್ರೋಹ ಮಾಡಿದ್ದಾನೆ ಎನ್ನುತ್ತಾರೆ ಸೋನು. ನಾನು ಆ ಹುಡುಗನನ್ನು ನಂಬಿದ್ದೆ, ತುಂಬ ಇಷ್ಟಪಟ್ಟಿದ್ದೆ, ಆದರೆ ಅವನು ಆ ರೀತಿ ನಡೆದುಕೊಳ್ಳುತ್ತಾನೆ ಅಂತ ಅಂದುಕೊಂಡಿರಲಿಲ್ಲ. ಮೊದಲು ಆ ವಿಡಿಯೋವನ್ನು ನೋಡಿದ್ದು ತಪ್ಪು, ಎರಡನೆಯದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ದು ತಪ್ಪು, ಆದ್ದರಿಂದ ನನ್ನ ಮರ್ಯಾದೆ ಹೋಯಿತು ಎನ್ನುತ್ತಾರೆ. ಆ ವಿಡಿಯೋವನ್ನು ಅವರು ಹಾಕಿದ್ದಾನೋ ಅಥವಾ ಬೇರೆ ಯಾರಾದರೂ ಹಾಕಿದ್ದಾರೋ ಅದು ಬೇರೆ ವಿಚಾರ, ಆದರೆ ಆ ಹುಡುಗ ವಿಡಿಯೋವನ್ನು ಶೂಟ್ ಮಾಡಿದ ಮೇಲೆ ಅಲ್ಲವೇ ಅಷ್ಟೊಂದು ಆಗಿದ್ದು. ಈ ರೀತಿ ಯಾವ ಹುಡುಗಿಯೂ ಮೋಸ ಆಗಬಾರ್ದು, ಆ ಕಾರಣಕ್ಕಾಗಿ ನಾನು ಬಹಿರಂಗವಾಗಿ ಅದನ್ನು ಹೇಳಿದೆ. ಇಂಥ ತಪ್ಪು ನಡೆಯಬಾರದು ಎನ್ನುವ ಕಾರಣಕ್ಕಾಗಿ ಎರಡನೇ ವಿಡಿಯೋ ಬಗ್ಗೆ ನಾನು ಮಾತನಾಡಿದೆ.